स्वागत है आपका बी न्यूज नेशन में। मैं हूं आबिद शेख। बीजापुर में पिछले दिनों से हो रही पानी की समस्या को लेकर जिला पंचायत हॉल में जिला इंतजामिया की तरफ से शनिवार को एक प्रेस कॉन्फ्रेंस की गई, जिसमें बात करते हुए जिला अधिकारी शिव कुमार ने कहा कि हम लोगों को पानी देने के लिए तैयार हैं, लोग किसी दुविधा में न रहे। पानी के लिए ज्यादा पैसा वसूल करने वाले टैंकरों के खिलाफ सख्त से सख्त कार्रवाई की जाएगी। ಆಲ್ಮೋಸ್ಟ್ ಸುಮಾರು 20 MLD ನಮ್ಮದು ಏನಾಗ್ತಾ ಇದೆ ಅಂತಂದ್ರೆ ವೇಸ್ಟೇಜ್ ಆಗ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಜನರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ಅಭಾವ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ನಮ್ಮದು 30 MLD ನೀರಿದೆ. ಟ್ಯಾಂಕ್ಸ್ ಅದು 24/7 ಇಂಪ್ಲಿಮೆಂಟ್ ಆದ್ಮೇಲೆ 47 MLD ರಿಕ್ವೈರ್ಮೆಂಟ್. ಸೊ ಅದೇನು ಗ್ಯಾಪ್ ಇದೆ 17 MLD ಅದನ್ನ ಈಗ ಪೈಪ್ ಲೈನ್ ಏನು ಮಾಡ್ತಾ ಇದೀವಿ ನದಿಯಲ್ಲಿ ಅದನ್ನ ಆಗ್ಮೆಂಟ್ ಮಾಡ್ತಾ ಇದ್ದೀವಿ. Private tankers, one suchere means which I am issuing order, all private tankers which are operating in the corporation limit should get themselves registered with the corporation. Ellindu kudiyo neerannu thombarta idaro a source testing certificate a source bagge magitenu corporation ge kodalebeku. Aamele ee situation nu balasikonda avaru hechina hana aaki janaranna exploit madodu kandu bandidralli we will cancel the what I can say cancel their registration and take strict action against them. ವಿಜಯಪುರ ನಗರ ಪ್ರದೇಶದಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆ ಹಿಂದೆ ಒಂದು 2-3 ದಿವಸಗಳಲ್ಲಿ ಕಂಡು ಬಂದಿದೆಯೋ ಅದನ್ನು ತಕ್ಷಣ ಬಗೆಹರಿಸಲಿಕ್ಕೆ ನಾವು ಆಲ್ರೆಡಿ KBGNL ಅಧಿಕಾರಿಗಳು ಮತ್ತು KEWSSB ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅವ್ರಿಗೆ ಇಂಟೇಕ್ಗೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸಿಟಿ ಕಾರ್ಪೊರೇಷನ್ ಒಳಗಡೆ ಡಿಸ್ಟ್ರಿಬ್ಯೂಷನ್ ಮಾಡುವ ವ್ಯವಸ್ಥೆಯನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದೀವಿ. ನಾವು ಏನು ಕುಡಿಯುವ ನೀರನ್ನು ಕೊಡ್ತಾ ಇದೀವೋ ಅದು ನಮ್ಮ ರೆಗ್ಯುಲರ್ ಮೂಮೆಂಟ್ನಲ್ಲಿ ಫಿಲ್ಟರ್ ಬಡ್ನಲ್ಲಿ ಫಿಲ್ಟರ್ ಆಗಿ ಬರುವ ನೀರೇ ಅದು ಇದೆ. ಅದನ್ನು ಬಿಟ್ಟು ಕೂಡ ಜನರಿಗೆ ಈ ಬೇಸಿಗೆದು ಸಮಸ್ಯೆ ಮುಟ್ಟಬಾರದು ಅಂತ ಕಾರಣಕ್ಕೆ ಅಡಿಷ್ನಲ್ ಆಗಿ ನಾವು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಸೊ ಈ ಎರಡು ಮೂಲಗಳಿಂದ ನಾವು ಆಲ್ರೆಡಿ ಅವ್ರದ್ದು ಎಷ್ಟು ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತದೋ ಅಷ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಬೇಸಿಗೆಯನ್ನು ಯಾವುದೂ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕ್ರಾಸ್ ಮಾಡಲಿಕ್ಕೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಸಪ್ಲಿಮೆಂಟ್ರಿ ಮಾಡಿ ಇಟ್ಕೊಂಡಿದ್ದೀವಿ. ಧನ್ಯವಾದಗಳು. ಈಗ ನಮ್ಮ ವಿಜಯಪುರ ನಗರಕ್ಕೆ ದೈನಂದಿನ ಚಟುವಟಿಕೆಗಾಗಿ 35 ವಾರ್ಡ್ಗಳಲ್ಲಿ ಸುಮಾರು 65 MLD ಅಂದರೆ 820 liters per second ನೀರಿನ ಅವಶ್ಯಕತೆ ಇದೆ. ಕಳೆದ ಒಂದು ವಾರದಿಂದ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ನಮ್ಮ ಇಂಟೇಕ್ ವೆಲ್ಗೆ ನೀರು ಇಲ್ಲದೇ ಇಲ್ಲ ಅಂತ ಪರಿಸ್ಥಿತಿ ಇಲ್ಲ. ಆದರೆ ಅದರ ಪ್ರಮಾಣ ಏನಿದೆ ಅದು ಕಡಿಮೆ ಆಗಿದೆ. 820 ಇಂಟೇಕ್ ಏನಾಗಬೇಕಿತ್ತು ಲೀಟರ್ಸ್ ಪರ್ ಸೆಕೆಂಡು ಅದು ಕಡಿಮೆಯಾಗಿ 420, 450, 500 ಈ ಥರ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅದಕ್ಕಾಗಿ ನಾವು ನದಿ ಪಾತ್ರದಲ್ಲಿ ಇರುವಂಥ ಏನು ಆಲ್ಮಟ್ಟಿ ಡ್ಯಾಮ್ ಜಲಾಶಯ ಹಿನ್ನೀರಿದೆ ಅದನ್ನು ಮತ್ತೆ ರಿವರ್ಸ್ ಪಂಪಿಂಗ್ ಮುಖಾಂತರ ನಮ್ಮ ಇಂಟೇಕ್ ವೆಲ್ಗೆ ಪೈಪ್ಲೈನ್ ಮುಖಾಂತರ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಈಗ 420 LPS ಏನಿದೆ 4 ಪೈಪ್ಲೈನ್ ಅವತ್ತನ್ನ ಅಳವಡಿಸಿ ಪ್ರತಿಯೊಂದು ಪೈಪ್ಲೈನ್ 120, 130 ಲೀಟರ್ಸ್ ಪರ್ ಸೆಕೆಂಡ್ ಅವತ್ತನ್ನ ಪಂಪ್ ಮಾಡಿ ನಮ್ಮ ಇಂಟೇಕ್ ವೆಲ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ಮೊದಲು 12-11 ದಿವಸದಿಂದ ಯಾವ್ಯಾವ ವಾರ್ಡ್ಗಳಿಗೆ ನೀರು ಬಂದಿಲ್ಲ ಅದು ಇನ್ನೊಂದು ನೆಕ್ಸ್ಟ್ 48 ಅವರ್ಸಲ್ಲಿ ಅದು ಕಂಪ್ಲೀಟಾಗಿ ಒಂದು ಸೈಕಲ್ ಮುಗಿದ ನಂತರ ಅವರಿಗೆ ಕನ್ಸಿಸ್ಟೆಂಟಾಗಿ 3-4 ದಿನಕ್ಕೆ ಒಂದು ವಾಟರ್ ಸಪ್ಲೈ ಮಾಡುವಂಥ ಒಂದು ಭರವಸೆನ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ್ಯಾವ ವಾರ್ಡ್ಸ್ಗಳಿಗೆ ಅತ್ಯಂತ ನೀರಿನ ಅವಶ್ಯಕತೆ ಇದೆಯೋ ನಮಗೆ ಡಿಮಾಂಡ್ ಎಲ್ಲಿ ಬರ್ತಾ ಇದೆಯೋ ಅಲ್ಲಿ ಟ್ಯಾಂಕರ್ಗಳ ಮುಖಾಂತರ ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಕುಡಿಯೋ ನೀರಿನ ಸಮಸ್ಯೆ ಇದ್ದವರು ಈಗ ಟ್ಯಾಂಕರ್ ಮುಖಾಂತರ ಇನ್ಫ್ಯಾಕ್ಟ್ ಅದು ಟ್ರೀಟೆಡ್ ವಾಟರ್ ಕೂಡ ಆ ಟ್ರೀಟೆಡ್ ವಾಟರ್ ಇದ್ದರೂ ಕೂಡ ನೀವು ಅದನ್ನು ಕಾಯಿಸಿ ಆರಿಸಿ ನೀರು ಕುಡಿದ್ರೆ ಸಾಕಷ್ಟು ಮಟ್ಟಿಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ತೀನಿ. ಬಿಜಾಪುರ್ಗೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತರಫ್ಸೆ ದೋ ಬಸ್ಸೆ ಕಾನೂನ್ ರಥ ಯಾತ್ರಾಕ್ಕೆ ನಾಮ ಪರ್ ಬೆಂಗಳೂರು ಸೇ ಶುರು ಕೀ ಗಯಿ ಹೆ ಜಿಸ್ಮೇ ಎನಿಮೇಷನ್ ಫಿಲ್ಮ್ ದಿಖಾಯಿ ಜಾಯಂಗಿ ಜೊ ಬಾಲ್ ವಿವಾಹ ಔರ್ ಬಾಲ್ ಮಜ್ದೂರಿ ಔರ್ ಸ್ಕೂಲ್ ನ ಜಾನೆ ವಾಲೆ ಬಚ್ಚೋ ಮೇ ಜಾಗರೂಕತಾ ಪೈದಾ ಕರ್ನೆ ಕೆ ಲಿಯೆ ಯೇ ಅಭಿಯಾನ್ ಕಿಯಾ ಜಾ ರಹಾ ಹೆ. ಎಲ್ಲ ಅದರ ಕುರಿತು ನಾವು ಅದನ್ನ ಪ್ರಚಾರಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಾನು ಡಾಕ್ಟರ್ ವನಿತಾ ತರ್ವಿ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ. ಇಂದು ವಿಶೇಷವಾಗಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಪತ್ರಿಕೆ ಉದ್ದೇಶಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ಕಾರಣ ಏನು ಅಂತ ಈಗ ನಮ್ಮ DCP ಅವರು ವಿವರಣೆ ನೀಡ್ತಾ ಇದ್ದರು. ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಕುರಿತು ಕಾನೂನು ರಥಯಾತ್ರೆ ಅಂತ ಹೇಳಿ ಎರಡು ಬಸ್ಗಳು ಕಾನೂನು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು
ಇದರ ಒಂದು ಸಂಯೋಗದಲ್ಲಿ ಎರಡು ಬಸ್ಗಳನ್ನು ನಾವು ಬೆಂಗಳೂರಿನಿಂದ ಚಾಲನೆ ನೀಡಿದ್ದೇವೆ ಏಪ್ರಿಲ್ ಮೊದಲನೇ ತಾರೀಕಿನಂದು ಅಲ್ಲಿ ಆ ಬಸ್ಗಳಲ್ಲಿ ಕಾನೂನು ವಿಶ್ವವಿದ್ಯಾಲಯ ನಮಗೆ ಲಾ ಯೂನಿವರ್ಸಿಟಿ ನಮಗೆ ಎರಡು ಅನಿಮೇಷನ್ ಫಿಲ್ಮ್ಸ್ನ ಮಾಡಿಕೊಟ್ಟಿದೆ ಆ ಬಸ್ಸಲ್ಲಿ ಆ ಅನಿಮೇಷನ್ ಫಿಲ್ಮಲ್ಲಿ ಬಾಲ್ಯವಿವಾಹ ಇರ್ತದೆ ಬಾಲಕಾರ್ಮಿಕತೆ ಮತ್ತು ಶಾಲೆಯಿಂದ ದೂರ ಉಳಿದ ಮಕ್ಕಳ ಬಗ್ಗೆ ಒಂದು ಚಿಕ್ಕದ ಎರಡು ಅನಿಮೇಷನ್ ಫಿಲ್ಮ್ಗಳು ಆ ಬಸ್ಸಲ್ಲಿ ಬರ್ತವೆ ಆ ಬಸ್ಸುಗಳು ಪಬ್ಲಿಸಿಟಿ ವಿಡಿಯೋ ಪಬ್ಲಿಸಿಟಿ ಇದೆ ಆಡಿಯೋ ಪಬ್ಲಿಸಿಟಿ ಇದೆ ಜೊತೆಗೆ ನಾವು ಪೋಸ್ಟರ್ಸ್ ಎಲ್ಲ ಮಾಡಿಸಿದ್ದೀವಿ ಆಯೋಗದಿಂದ ಆ ಪೋಸ್ಟರ್ಸ್ಗಳೆಲ್ಲ ಹಂಚುತ್ತಾ ಇಡೀ ರಾಜ್ಯದಲ್ಲಿ ಈ ಕಾನೂನು ರಥ ಯಾತ್ರೆ ಮಾಡುತ್ತೆ ಬಿಜಾಪುರಲ್ಲಿ ಸಂಚಾರ ಮಾಡುತ್ತೆ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇಂದು ನಮ್ಮ ಬಾಲ್ಯ ವಿವಾಹ ಯಾವ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ವ್ಯಾಪಕವಾಗಿ ಹಮ್ಮಿಕೊಂಡು ಹೇಗೆ ಒಂದು ಪಿಡುಗಾಗಿ ಒಂದು ಮಾರಕ ಅಸ್ತ್ರ ಆಗಿ ಒಂಥರ ಅದೇನಾಗಿದೆ ಅಂದರೆ ಮಕ್ಕಳ ಭವಿಷ್ಯವನ್ನೇ ಕುಂಠಿತಗೊಳ್ತಾ ಇದೆ ನೋಡಿ ನೋಡದೆ ನಮ್ಮ ಗಮನಕ್ಕೆ ಬಂದು ಬಾರದೆ ಎಷ್ಟೋ ಮಕ್ಕಳು ಬಾಲ್ಯ ವಿವಾಹಕ್ಕೊಳಗಾಗಿ ಎಷ್ಟೋ ಮಕ್ಕಳು ಶಾಲೆಯಿಂದ ದೂರ ಉಳಿದು ಎಷ್ಟೋ ಮಕ್ಕಳು ಬಾಲಕಾರ್ಮಿಕತೆಗೆ ಒಳಗಾಗಿ ಆ ನಿಟ್ಟಿನಲ್ಲಿ ಮೂರು ಅಂಶಗಳನ್ನ ಇಟ್ಕೊಂಡು ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಹೋದ ವರ್ಷದಿಂದ ಒಂದು ಆಂದೋಲನ ಪ್ರಾರಂಭ ಮಾಡ್ಕೊಂಡಿದ್ದೀವಿ ಬಿಜಾಪುರ್ ಮೇ ನಿರ್ಭಯ ಅತ್ಯಾಚಾರ ಪ್ರಕರಣ ಕೆ ಆರೋಪಿಯೋ ಸಜಾಯ ಮೌತ್ ದೇನೆ ಕೆ ಸುಪ್ರೀಂ ಕೋರ್ಟ್ ಕೆ ಆದೇಶ ಕಾ ಸ್ವಾಗತ ಕರ್ತೆ ಹುವೆ ಇಸೆ ಇನ್ಸಾಫ್ ಕಿ ಜೀತ್ ಬತಾತೆ ಹುವೆ ಕಹಾ ಕೆ ಯೇ ನಿರ್ಭಯಾ ಕೆ ಲಿಯೆ ಸಚ್ಚಿ ಶ್ರದ್ಧಾಂಜಲಿ ಹೆ ನಿರ್ಭಯಾಳ ವಿಷಯವಾಗಿ ನಮ್ಮ ಉಚ್ಚ ನ್ಯಾಯಾಲಯ ಭಾಳ ಮಹತ್ವಪೂರ್ಣವಾದಂತಹ ಒಂದು ತೀರ್ಪನ್ನು ಇವತ್ತು ಪ್ರಕಟಣೆಯನ್ನು ಮಾಡಿ ಯಾವಾಗಲೂ ನ್ಯಾಯ ಅನ್ನೋದು ಪ್ರತಿಯೊಬ್ಬ ನಾಗರಿಕನಿಗೆ ಕೊಡಲಾಗ್ತದೆ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸಿದೆ ಇವತ್ತು ಆ ನಾಲ್ಕು ಆರೋಪಿಗಳಿಗೆ ಅಕ್ಷಯ್ ವಿನಯ್ ಮುಖೇಶ್ ಪವನ್ ಈ ನಾಲ್ವರಿಗೂ ಶಿಕ್ಷೆಯನ್ನು ಮರಣದಂಡನೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿ ಒಂದು ನಿರ್ಭಯಾಳ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಟ್ಟು ಅಂತೇಳಿ ಹೇಳ್ಬೋದು ನಾವು ಈಗ ನಿರ್ಭಯ ಅವರ ಇದ್ರ ಸಂಬಂಧ ಸೇರಿದ್ದೀವಿ ಇಲ್ಲಿ ಕಾರ್ಯಕ್ರಮ ಸಂಬಂಧ ಸುರೇಶ್ ದೇಸಾಯಿ ಸರ್ ಸುರೇಶ್ ಬಿರಾದರ್ ಸರ್ ಅವರ ಇದರ ಫಂಕ್ಷನ್ ಸಂಬಂಧ ನಾವು ಇಲ್ಲಿ ಬಂದು ಅವರ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಅವರು ನ್ಯಾಯಾಲಯ ಉಚ್ಚ ನ್ಯಾಯಾಲಯದಲ್ಲಿ ಅವ್ರ ಪರವಾಗಿಯೇ ಎಲ್ಲ ಕೇಸ್ ಆಗಿದೆ ಅದಕ್ಕಾಗಿ ತುಂಬಾ ಖುಷಿಯಾಗಿದೆ ಬಟ್ ಒಂದೇ ಒಂದು ಉದ್ದೇಶ 5 ವರ್ಷ ತೊಗೋಬಾರ್ದಾಗಿತ್ತು ಡ್ಯೂರೇಷನ್ ಅವರು ಆದಷ್ಟು ಬೇಗನೆ ಆಗಬೇಕಾಗಿತ್ತು ಇದು ತೀರ್ಪು ಆದರೆ ತುಂಬಾ ಲೇಟ್ ತೊಗೊಂಡಿದ್ದಕ್ಕೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಇನ್ನೂ ಜಲ್ದಿ ಆಗಲಿ ಅವ್ರ ಖಬರೋಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.